ಅದರಲ್ಲೊಂದು 10-15 ನಿಮಿಷ ಫೋಟೋ ರೀಲ್ಸ್ ಎಲ್ಲ ಆಯಿತು. ಸಾಕಾಗಿದೆ, ಲೇಟಾಗುತ್ತೆ ಅಂದ್ಕೊಂಡೆ, ಬೇಗನೆ ಆಯಿತು. ರೀಲ್ಸ್ ಅದು ಸ್ವಲ್ಪ ನಿಧಾನ ಕೇಳಿಸ್ಬೇಕು, ಹತ್ತಿಸ್ಬೇಕಾದ್ರೆ ಆರಾಮಾಗಿ ಹತ್ತಿಸ್ಬೋದು. ಗಾಡಿ ಆಫ್ ಮಾಡ್ಕೊಂಡು ಸೇಫ್, ಯಾಕೆಂದರೆ ಈ ಕಡೆನೇ ಹೋಗ್ಬೋದು. ನೋಡೋಣ, ರೀ ಹೋಗೋಣ ಅಂದರೆ ಹೋಗೋಣ, ಇಲ್ಲಾಂದರೆ ಕೆಳಗೆ ಹೋಗೋಣ. ರಿಟರ್ನ್ ಬ್ರೋ, ಹೋಗೋಣ. ಹೋಗೋಣ ಮೇಲೆ. ಹೆಂಗಿದೆ ಸ್ಟ್ರೈಟಾಗಿದೆ ಹೆಂಗೆ? ಓ, ನನ್ನ ಗಾಡಿ ಬರೀ ಏ ತೋರ್ತಿ. ಓ, ನಾನು ಸ್ಟಕ್ ಆಗೋಯ್ತು, ಕಲ್ಲು ಬಿತ್ತು, ಸ್ಟಕ್ ಆಗೋಯ್ತು. ಕಲ್ಲು ಅಡ್ಡ ಐತೆ, ಹಿಂದೆ ಟೈರ್ಗೆ ಯಾವುದೋ ಕಲ್ಲು ಸಿಗಾಕೊಂಡು. ಓ, ಗಾಡಿ ಹೀಟ್ ಆಗ್ತೈತೆ. ವಾ, ಸ್ಟಕ್ ಆಗೋಯ್ತು, ಇಳಿದ್ ಬಿಟ್ಟು ತಳ್ಳಬೇಕು. ನಿಮ್ದು ಕಲ್ಲು ಬಂದ್ಬಿಡ್ತು, ನೀವು ಮೇಲೆ ಹೋದ್ರಲ್ಲ ಕಲ್ಲು ಬಂದ್ಬಿಡ್ತು ಅಂತ ತಪ್ಪುದು, ಅಡಿಕೆ ಅಡ್ಡಾಗೋಯ್ತು. ನಾನು ಸ್ಟಾಪ್ ಮಾಡಿದೆ, ಅದು ಹತ್ತುತ್ತ ಇಲ್ಲ, ಬನ್ನಿ. ಸ್ಕಿಡ್ ಆಗ್ತೈತೆ. ಹಾಂ, ತಡೆ, ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ನಿಮ್ದು ಇಷ್ಟು ಅಪ್ಪ ಕಲ್ಲು ಬಂತು, ನೀವು ಹತ್ತಿದ ತಕ್ಷಣ ತಯಾರಿಸ್ಕಿಂದಾಗ. ಅಲ್ಲ, ಎತ್ತಕ್ಕೆ ಹೋಗ್ಬಿಡಿ. ಇಲ್ಲಿ ಕಲ್ಲೈತೆ, ಈ ಕಡೆ ತೆಚ್ಚಾಗುತ್ತೆ. ನಾನು ರೈಟಿಗೆ ತಿಳಿಸಿದೆ, ಈ ಕಡೆ ರೈಟ್ ಸೈಡಲ್ಲಿ ಕಲ್ಲೈತೆ ನೋಡಿ. ಹಾಂ, ಇರಿ 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 ಇರಿ, ಸ್ವಲ್ಪ ಈ ಕಡೆ ಗಾಡಿ, ಈ ಕಡೆ ಎತ್ತಿ ಬ್ರೋ, ಈ ಕಡೆಗೆ ಎತ್ತಿ.
ಪಾಪ ಅಂತ ಇಂಥ ಸಾಧನೆ ಮಾಡಿ ಬಂದ್ಬಿಟ್ಟು ಅದಕ್ಕೆ ಅದು ಒಂದೇ ಸತಿ ಹತ್ತಿಸ್ಬೇಕು, ಬಿಟ್ಟು ಅಂದರೆ ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಟ್ರೆ ಆಗೋಲ್ಲ. ಒಂದು ಕಲ್ಲು ಅಡ್ಡ ಬಂತು, ಅದಕ್ಕೆ ನಾನು ಸ್ಲೋ ಮಾಡ್ಕೊಂಬಿಟ್ಟೆ, ಮತ್ತು ಸೆಂಟ್ರಲ್ ಶಕ್ ಆಗ್ಬಿಟ್ಟೆ, ಹತ್ತಕ್ಕಾಗಿಲ್ಲ. ಎಲ್ಲಿ ಇಲ್ಲ ಎಲ್ಲಿ ಹೇಳಿ? ಹೌದಾ? ಹಾಂ ಓ ಸಾಕ್ಬಿಡಿ, ಇದೇ ಹೈಟಲ್ಲಿ ಇದೀವಲ್ಲ ಅಲ್ಲಿ, ಯಾಕೆ ಅದು ಕಮ್ಮಿ ಐತೆ. ಗಾಡಿ ಇಲ್ಲಿ, ಗಾಡಿ ಕಾಣಿಸ್ಬೇಕು. ಫುಲ್ಲು ಸುತ್ತಲೂ ಕಾಡು, ಮೇಲ್ಗಡೆ ಇಲ್ಲಿವರೆಗೂ ಬಂದಿದ್ದೀವಿ, ಕೆಳಗಡೆ ಅಲ್ಲಿ ರೋಡ್ ಇದೆ, ಅಲ್ಲಿಂದ ಬಂದಿದ್ದೀವಿ. ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ, ಶೂಟಿಂಗ್ ಪಾಯಿಂಟ್ ಅಂತದ್ದು, ಸಕ್ಕತ್ತಾಗೈತೆ. ಒಂದು 10 ನಿಮಿಷದಲ್ಲಿ ಕೂತ್ಕೊಂಡು ಫೋಟೋ ರೀಲ್ಸ್ ಎಲ್ಲ ಆಯಿತು. ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಹೊಡಿಯೋದಿನಿ, ಎಲ್ಲೂ ಇಲ್ಲ. ನೋಡೋಣ, ಒಂದು ಸ್ನ್ಯಾಕ್ಸ್ ಬ್ರೇಕ್ ಎಲ್ಲ ಹಾಕೊತೀನಿ, ಇಬ್ಬರು ಹಾಕೊತೀವಿ, ಸ್ನ್ಯಾಕ್ಸ್ ತೊಗೊಂಡು ಸೀದಾ ಮನೆಗೆ ಹೊಡಿಯೋದು ನಾನ್ ಸ್ಟಾಪು. ಏಕೆ ಬನ್ನಿ ಮುಂದೆ ನೀವೇ. ಓಕೆ ಬನ್ನಿ, 5:20 ಆಯಿತು. ಇಲ್ಲಿಂದ ಬಿಡ್ತಾ ಇದ್ದೀವಿ ಇವಾಗ. ಬೆಂಗಳೂರಿಗೆ 247 kilometers ಐತೆ, 5 hours 4 minutes ತೋರಿಸೈತೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. 10:22 ರೀಚಿಂಗ್ ಟೈಮ್ ತೋರಿಸೈತೆ. ನಾನ್ ಸ್ಟಾಪ್ ಹೊಡಿತೀವಿ. ಇಲ್ಲಿ ಇಳಿಸೋದೇ ಇರೋದು ಹಬ್ಬ ಇವಾಗ. ಆ ಕಡೆ ಹಚ್ಬೇಕಾದ್ರೆ ಆ ಕಡೆಯಿಂದ ಹಚ್ತೀವಿ, ಇಳಿಸ್ಬೇಕಾದ್ರೆ ಜಾಸ್ತಿ ಇದೆ ಐತೆ. ಸ್ಲೀಪ್ ಹೆವಿ, ಐ ತಿಂಕ್ 80 degrees 90 degrees, 90 ಬರೋಲ್ಲ, 80 degreesವರೆಗೂ ಬರುತ್ತೆ. ಹಂಗೆ ಐತೆ ಅದು, ನೋಡೋದಲ್ಲ ಅವಾಗ ಸ್ಟಕ್ ಆಗಿದ್ದ ಗಾಡಿ ಆ ಥರ. ಅದಕ್ಕೋಸ್ಕರ ಈ ಕಡೆಯಿಂದ ಇಳಿಸ್ತೀನಿ. ಇಲ್ಲಿಂದ ಸೀದಾ ನಾನು ಅನಿಸ್ತಾ ಪುಡಿಯೋಣ ಬೆಂಗಳೂರಿಗೆ. ಅವರು ಕುಣಿಗಲ್ವರೆಗೂ ಅಷ್ಟೇ, ಕುಣಿಗಲ್ ಆದಮೇಲೆ ನಾನು ಒಬ್ಬನೇ ಹೋಗಬೇಕು. ನೋಡೋಣ, ಎಲ್ಲಾದ್ರು ಸ್ನ್ಯಾಕ್ಸಿಗೆ ಹಾಕೊಂಡ್ರೆ ಹಾಕೊತೀವಿ, ಅಂದರೆ ಸೀದಾ ಹೊಡಿಯೋದೇ ಮನೆಗೆ. ನಾನ್ ಸ್ಟಾಪ್ ಹೊಡೆದ್ರೆ ಏನಿಲ್ಲ ಅಂದರೆ 10 ಗಂಟೆ 9:30ಗೆಲ್ಲ ಹೋಗ್ಬೋದು. ಗೂಗಲ್ ಟೈಪ್ ಬೀಟ್ ಮಾಡ್ಬೋದು. ಎಲ್ಲೋದ್ರೂ ಇನ್ನೂ ಬಂದಿಲ್ಲ. ಹೆಂಗಿದೆ ನೋಡಿ ವ್ಯೂ, ಸಕ್ಕದಾಗೈತೆ. ಫುಲ್ಲು ಗ್ರೀನರೀಸ್ ಆ ಕಡೆ, ಈ ಕಡೆ ಸನ್ಸೆಟ್ ಆಗ್ತಿದೆ. ಮಾನ್ಸೂನಲ್ಲಿ ಬಂದರೆ ಮಾತ್ರ ಫಾಗಿ ವೆದರು, ಸಕ್ಕದಾಗಲಿ. ಮಳೆಗಾಲದಲ್ಲಂತೂ ಇನ್ನೂ ಒಳ್ಳೆ ಮಜಾ ಇರುತ್ತೆ ಕೆಸರಲ್ಲಿ ಓಡಿಸೋದು ಗಾಡಿನ. ಮಳೆಗಾಲದಲ್ಲಿ ಒಂದ್ಸತಿ ಬರಬೇಕು ನೋಡಿ ಹೆಂಗಿದೆ ಸ್ಟೀಪ್. ಅಲ್ಲಿಂದ ಇಳಿಸ್ಬೇಕು, ನಿಧಾನಕ್ಕೆ ಇಳಿಸ್ಬೇಕು. ಇಳಿಸ್ಬೇಕಾದ್ರೆ ಇವಾಗ ಆರಾಮಾಗಿ ಇಳಿಸ್ಬೇಕಾದ್ರೆ ಗಾಡಿ ಆಫ್ ಮಾಡ್ಕೊಂಡು ಇಳಿಸ್ಬೋದು. ಗಾಡಿ ಆಫ್ ಮಾಡಿದ್ರೆ ಸೇಫ್ಟಿನೂ ಇರುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ. ಯಾಕಂದರೆ ಮಿಸ್ ಆಗಿ ಆಕ್ಸಿಡೆಂಟ್ ತೆಗೆಸಿದ ಹೋಗುತ್ತೀವಿ ಹಂಗೆ ಡೌನ್ಗೆ. ಬಂದರು ಬನ್ನಿ 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 ಹೋಗೋಣ, ಬೇಗ ಬೇಗ ಟೈಮ್ ಆಗೋಯ್ತು. ಗಾಡಿ ಆಫ್ ಮಾಡ್ಕೊಂಬಿಡ. ಅಬ್ಬೋ ಅಯ್ಯೋ 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 ಅಯ್ಯೋ, ನಿಧಾನಕ್ಕೆ ಹೋಗ್ಬೇಕು. ವೈಸರ್ ತೆಗಿಯೋದೇ ಬೆಸ್ಟ್. ಹಾಗೆ ಒಳಗಡೆ ಶೆಲ್ ಶೆಕೆ ಆಗ್ತೈತೆ. ಕೀ ಆಫ್ ಮಾಡ್ಕೊ, ಇಲ್ಲ ಕೀ ಇಲ್ಲಿ ಬಿಡಿ. ಒಬ್ಬೋ 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 ಹೆವಿ ಜಾತೈತೆ, ನಿಧಾನಕ್ಕೆ ಹೋಗ್ಬೇಕು. ಪೆಟ್ರೋಲ್ ಇಟ್ಕೊಂಡು ನಾವು ಇಲ್ಲಿಗೆ ಬರೋಕ್ಕಾಗ್ತೀವಿ, ಬರ್ಬೋದಾಗಿತ್ತು. ಬಟ್ ಆಮೇಲೆ ಎಲ್ಲಿಗೂ ಹುಡ್ಕೊಂಡು ಹೋಗೋಣ. ಪೆಟ್ರೋಲ್ ಬಂಕ್ ಅಂಗಡಿನೇ ಕ್ಲೋಸ್ ಮಾಡಿಬಿಟ್ರು ನಮಗೆ, ಕೊಟ್ಟಿದ್ದೆ ಪೆಟ್ರೋಲ್ ಲಾಸ್ಟು, ಅದಾದಮೇಲೆ ಅಂಗಡಿನೇ ಕ್ಲೋಸ್ ಮಾಡಿಬಿಟ್ರು. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಒಳ್ಳೇದಾಯಿತು. ಅಬ್ಬೋ ಸಳ್ಳಿ ಬೆಟ್ಟ ಕೊನೆಗೂ ಬಂದೆ. ಹತ್ತಿಸ್ಬೇಕಾದ್ರೆ ಹೆಂಗೆ ಎಷ್ಟು ಎಷ್ಟು ಫಾಸ್ಟಾಗಿ ಹತ್ತಿಸಿದ್ವಿ. ಇವಾಗ ನೋಡಿ ನಿಲ್ಲಬೇಕಾದ್ರೆ ಎಷ್ಟು ನಿಧಾನಕ್ಕೆ ಇಳಿಸ್ಬೇಕು, ಮಿಸ್ ಆದರೆ ಹಂಗೆ ಹೋಗ್ಬೋದು ಡೌನ್ಗೆ ಫುಲ್ಲು.
ಹೆಂಗಿದೆ ನೋಡಿ ಫುಲ್ ಸ್ಟೀಪ್, ನಿಧಾನ ಕಿಳಿಸ್ಬೇಕು. ಒಬ್ಬ ಒಬ್ಬ ಗಾಡಿ ಹಾನಿ ಮಾಡಿಲ್ಲ ಅಲ್ಲಿಂದ. ಮಳೆ ಬಂದ ಮತ್ತೆ ಒಳ್ಳೆ ಮಜಾ ಇರುತ್ತೆ ಕೆಸರಲ್ಲಿ ಓಡಿಸೋದಕ್ಕೆ. ಫುಲ್ ಸ್ಕಿಡ್ ಆಗ್ತಾ ಇರುತ್ತೆ ಗಾಡಿ, ಕೆಸರಲ್ಲಿ ಹಾಕೊಂಡು ಎಳ್ಕೊಂಡು ಓಡಿಸ್ತಾ ಇದ್ವಿ. ಅದೇ ಜೊತೆಗೆ ಒಬ್ರು ಇರಬೇಕು ಸೇಫ್ಟಿಗೆ, ಗಾಡಿ ಗಿಡಿ ತಗ್ಲಾಕೊಂಡ್ರೆ ಕೆಸರಲ್ಲಿ ಎಳಿಯೋಕ್ಕೆ ಎತ್ತಕ್ಕೆ ತಳ್ಳಕ್ಕೆಲ್ಲ. ಯಾರೂ ಇಲ್ಲ ನೋಡಿ ಮೇಲ್ಗಡೆ, ನಾವು ಬಂದಾದ್ಮೇಲೆ ಯಾರೋ ಇಬ್ಬರು ಬಂದು ಒಂದು ಗಾಡಿಯಲ್ಲಿ, ಅದು ಬಿಟ್ಟರೆ ಈ ರೋಡಲ್ಲಿ ಯಾರೂ ಓಡಾತಿಲ್ಲ. ಮಂದಾರಗಿರಿಗೆ ಹೋದಾಗ ರೂಟಿಂಗೆ ಫೀಲ್ ಆಗ್ತೈತೆ ನನಗೆ. ಅದೇ ಅದು ಇಷ್ಟೊಂದಿಲ್ಲ, ಐತೆ ಸ್ವಲ್ಪ, ಅದು ಈ ಥರ ಕೆಸರೆಲ್ಲ ಇಲ್ಲ. ಎರಡು ಸತಿನೂ ಮೂರು ಸತಿನೂ ಹೋಗಿದ್ದೀನಿ ಅಲ್ಲಿಗೆ, ಅದು ಫುಲ್ಲು ಆಫ್ ರೋಡ್ ಮೇಲ್ಗಡೆ ಬೆಟ್ಟ ಹತ್ತೋದಕ್ಕೆ. ಅದ್ರಲ್ಲಿ ಕಾರೆಲ್ಲ ಹತ್ತಿಸ್ಬೋದು ಅದ ಮೇಲೆ, ಇಲ್ಲೂ ಹತ್ತಿಸ್ಬೋದು ಏನೋ ಗೊತ್ತಿಲ್ಲ, ಹತ್ತಿಸ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಬಂದೇ ಬಿಟ್ವಿ ಆಗಲೇ. ಸನ್ಸೆಟ್ ಆಗ್ತೈತೆ 5:30 ಟೈಮ್. ಅವಾಗ 100 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸಿದ್ದು, ಶೆಲ್ ರೇಟ್ ಅಷ್ಟೇ. ಬೆಳಗ್ಗೆ ನಾನು ಹಾಕ್ಸೋಕೆ ಅಷ್ಟೇ ಇತ್ತು ಶೆಲ್ಲಲ್ಲಿ, 119 ರುಪೀಸ್ ಚೇಂಜ್ ಇತ್ತು. ಅಂದರೆ ಎಷ್ಟು 8 ರುಪೀಸ್ ಚೇಂಜ್ ಜಾಸ್ತಿ ಇದೆ ನಾರ್ಮಲ್ ಪೆಟ್ರೋಲ್ಗೂ ಶೆಲ್ಲಲ್ಲೂ. ಅದು ಶೆಲ್ಲಲ್ಲೂ ನಾರ್ಮಲ್ ಪೆಟ್ರೋಲ್, ಪವರ್ ಎಲ್ಲ ವಿ ಪವರ್ ಆದರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಫುಲ್ಲು ಬೆಟ್ಟಗಳು ಕಾಡು ಸುತ್ತಲೂ. ಸ್ಲೋ ಕಲ್ಗಳು ನೋಡಿ ಯಾವ ಸೈಜ್ ಇದೆ. ಇಳಿಸ್ಬೇಕಾದ್ರೆ ಜಾಸ್ತಿ ಟೈಮ್ ಆಗಿತ್ತು, ಹತ್ತಿಸ್ಬೇಕಾದ್ರೆ ಬೇಗ ಹತ್ತಿಸ್ಬಿಟ್ವಿ. ರೀಚಿಂಗ್ ಟೈಮ್ ಜಾಸ್ತಿ ಆಗ್ತಾನೆ ಐತೆ, ಇಲ್ಲಿ ಟೈಮ್ ಆಗೋಯ್ತಲ್ಲ ಅದಕ್ಕೆ. ಬನ್ನಿ ಹೋಗೋಣ, ಇಲ್ಲಿಂದ ಏನು ಬ್ಲಾಗ್ ಮಾಡೋಕೆ ಹೋಗಲ್ಲ, ಮತ್ತೆ ಆಫ್ ಮಾಡ್ಕೊಂಬಿದ್ದೀನಿ ಕ್ಯಾಮ್ರಾ. ಈ ವಿಡಿಯೋ ಇಲ್ಲೇ ಏನು ಮಾಡ್ತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆಗಿದ್ದಂಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಹಾಕೊಂಬಿಡಿ. ಚಾನಲ್ಗೆ ಸೂಪರ್ ಆಗಿದೆಯಾ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ವಾವ್ ಯಾವುದೋ ಪಕ್ಷ ಹೋಯಿತು, ಏನನ್ನಿಸ್ತು ಅಂತ ಹಂಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಟಾಟಾ ಬಾಯ್ ಬಾಯ್. ಏನೇ ಇದ್ದರೆ ಮತ್ತೆ ಏನೋ ಕಂಟೆಂಟ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಷ್ಟೇ ಸ್ಟಾಪ್ ವಿಡಿಯೋ.